ಅವರು ಸ್ವಲ್ಪ ದಿನ ಇತ್ತು ಅಂದರೆ ಅವ್ರಿಗೇನು ಗೊತ್ತಾಗಿತ್ತ ಏನೋ ಗೊತ್ತಿಲ್ಲ. ನಾನು ಒಂದು ದಿವಸ ಅವ್ರ ಮನೆಗೆ ಹೋದೆ. ಯಾಕೆ ಹೋದೆ ಅಂದರೆ ಅಗ್ನಿ ಶ್ರೀಧರಣ್ಣ ನನ್ನ ಕೇಳಿದರು, ನೀನು ವಿಷ್ಣುವರ್ಧನಕ್ಕೆ ತುಂಬ ಆತ್ಮೀಯಳಂತೆ, ನನಗೊಂದು ಕಾಲ್ ಶೀಟ್ ಕೊಡಿಸ್ತೀಯಾ ಅಂತ. ಅಯ್ಯೋ ಅಣ್ಣ, ನಾನು ಅಷ್ಟು ದೊಡ್ಡವಳಲ್ಲ ಅಂದೆ. ಇಲ್ಲಮ್ಮ, ನೀನು ಒಂದ್ಸರಿ ಹೋಗಿ ಕೇಳು, ಅದಕ್ಕೆ ಯಾಕೆ ಅಷ್ಟೊಂದು ಇದು ಮಾಡ್ತೀಯಾ ಅಂತ ಅಂದರು. ಆಯ್ತಣ್ಣ, ಕೇಳ್ತೀನಿ ಅಂತ ಶ್ರೀಧರ್ಗೆ ಹೇಳಿ ನಾನು ನಮ್ಮ ಫೋಟೋಗ್ರಾಫರ್ ಮನು ವಿಷ್ಣುಜಿಯವ್ರ ಮನೆಗೆ ಹೋದ್ವಿ. ಆಮೇಲೆ ಕೂತಿದ್ರು ಹೊರಗಡೆ, ಯಾವಾಗಲೂ ಅಲ್ಲಿ ಕೂತಿರೋರು ಲಾನಲ್ಲಿ. ಆಮೇಲೆ ಮಾತಾಡಿಸಿದ್ರು. ನಾನು ಹೇಳಿದೆ, ಅಣ್ಣ ಹಿಂಗೆ ಶ್ರೀಧರ್ ಅವರು ನಿಮಗೊಂದು ಇದು ಕೇಳ್ತಾ ಇದ್ದಾರೆ, ಅವ್ರ ಹತ್ರ ಒಂದು ಒಳ್ಳೆ ಕತೆ ಇದೆ ಅಂತೆ, ನಿಮ್ಮ ಜೊತೆ ಸಿನಿಮಾ ಮಾಡಬೇಕು ಅಂತ ಅವ್ರಿಗೆ ತುಂಬ ಆಸೆ ಅಂತೆ ಅಂತ. ಹೌದಾ ಅಂತ ಕೇಳಿದ್ರು. ಆಮೇಲೆ ಆಯಿತು ಅಂತ ಎಲ್ಲ ಮಾತಾಡಿದ್ಮೇಲೆ ನೀನು ನಾನು ಹೋಗ್ತಾ ಇದ್ದೀನಿ ಈಗ ಅವ್ರ ಮನೆಗೆ ಅಂತ ಹೇಳಿದೆ. ಸರಿ, ನೀನು ಹೋಗಿ ಫೋನ್ ಮಾಡು ನನಗೆ, ನಾನು ಮಾತಾಡ್ತೀನಿ ಶ್ರೀಧರ್ ಅವ್ರ ಜೊತೆ ಅಂತ ಅಂದರು. ಅವತ್ತು ನನಗೆ ಯಾವಾಗ ಹೋದರೂ ಹಣ್ಣು ಕೊಡ್ತಾ ಇದ್ರು ಅವ್ರ ಮನೇಲಿ ನನಗೆ. ಅವತ್ತು ಒಂದು ಬ್ಯಾಗ್ ಹಣ್ಣು, ಒಂದು ಬ್ಯಾಗು ನನಗೆ ತಗೊಳಕ್ಕಾಗಲಿಲ್ಲ ಅದನ್ನು. ಹಿಂಗ್ ಮನೋಗೆ ಹಿಂಗೆ ಕಣ್ಬಿಟ್ರು, ತಗೋ ನೀನು ಅನ್ನೋ ಅರ್ಥದಲ್ಲಿ ತಕ್ಷಣ ನಮ್ಮ ಮನು ಕೈಗಿಸ್ಕೊಂಡ. ಆಮೇಲೆ ಹೊರಟಾಗ ಬಾಗಿಲು ತೆಗೆದ್ರು ಅವರು, ನೋಡಿ ಬಾಗಿಲು ತೆಗೆದ ನಿಮ್ಮನ್ನು ಆಚೆ ಬಿಡ್ತಾ ಇದ್ದಾರೆ. ಈ ವಿಷ್ಣುವರ್ಧನ ಕೋಟೆ ಕಟ್ಕೊಂಡು ರಾಜನ ಥರ ಕೂತ್ಬಿಟ್ಟಿದ್ದಾನೆ. ಯಾರು ನಮ್ಮ ಅಭಿಮಾನಿಗಳು, ನಾವು ಬಿಡೋದೇ ಇಲ್ಲ ಅವರನ್ನ. ಒಂದು ದಿನ ಈ ಎರಡೂ ಗೇಟು ತೆಗೆದಿರುತ್ತೆ, ಅಭಿಮಾನಿಗಳು ನುಗ್ಗಿ ಬರ್ತಾ ಇರ್ತಾರೆ, ಅದನ್ನು ನೋಡೋಕ್ಕೆ ಈ ವಿಷ್ಣುವರ್ಧನನೇ ಇರಲ್ಲ ಅಂದರು. ಅಯ್ಯಪ್ಪ, ಜೀವ ಜಲ್ಲೊಂದಾಯ್ತು. ಅಣ್ಣ ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಅಂದೆ. ಸುಮ್ಮನೆ ಯಾಕೋ ಹೇಳಿ ಮಾತಾಡಬೇಕು ಅನ್ನಿಸ್ತು ಮರಿ, ಮಾತಾಡಿದೆ ಅಷ್ಟೇ. ಯಾಕೆಂದರೆ ನೀನು ಅಲ್ಲಿ ಆ ಸಣ್ಣ ಗೇಟಲ್ಲಿ ಹೋಗ್ತೀಯಲ್ಲ, ಅದನ್ನು ನೋಡಿ ನಾನು ಹೇಳಿದೆ. ಹಂಗಾಗತ್ತೆ ಒಂದು ದಿವಸ ಅಲ್ವಾ ಅಂತ ಅಂದರು. ನಾನೇನೂ ಮಾತಾಡಲಿಲ್ಲ. ಅಯ್ಯೋ, ನನಗೆ ಅಳು ಬಂದಂಗೆ ಆಗ್ಬಿಡ್ತು, ಯಾಕಪ್ಪ ಇವ್ರು ಹಿಂಗೆ ಮಾತಾಡ್ತಾ ಇದ್ದಾರಲ್ಲ ಅಂತ. ಅವಾಗ ನಾನು ಮನು ಸೀದಾ ಅಗ್ನಿ ಶ್ರೀಧರ್ ಅವ್ರ ಮನೆಗೆ ಹೋದ್ವಿ. ಬಚ್ಚನ್ ಅವರು ಅವರು ಇದ್ದರು, ಸುಮನ್ ಇದ್ಲು. ಆಮೇಲೆ ನಾನು ಹೇಳಿದೆ, ಹಿಂಗೆ ಕೇಳಿದೆ, ಅಣ್ಣನ ಹೂ ಅಂದಿದ್ದಾರೆ, ನಿನ್ನ ಫೋನಲ್ಲಿ ಮಾತಾಡಿಸು ಅಂದರು. ಮಾತಾಡಿ ಅಂದ್ಬಿಟ್ಟು ನಾನು ಫೋನ್ ಮಾಡಿ ಕೊಟ್ಟೆ ಶ್ರೀಧರ್ ಅವ್ರಿಗೆ. ಅವರೊಂದು 20 ನಿಮಿಷ ವಿಷ್ಣುಜಿಯವ್ರಿಗೆ ಫೋನಲ್ಲಿ ಒಂದು ಕತೆ ಹೇಳಿದ್ರು. ಆಮೇಲೆ ಅಣ್ಣ ಗ್ರೀನ್ ಸಿಗ್ನಲ್ ಕೊಟ್ರಂತೆ, ನಾವು ಭೇಟಿ ಮಾಡೋಣ. ಆಯಿತು, ನಿಂಗೆ ಬಂದಿದ್ಲು ತುಂಗ ಹೇಳಿದ್ಲು ಅಂತ. ಅವತ್ತು ಶ್ರೀಧರ್ ಅವ್ರಿಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಕಣಮ್ಮ ಅಂತ ಹೇಳಿ ನನಗೆ ಮಾತಾಡಿಸಿ ನಾವು ಊಟ ಮಾಡಿಕೊಂಡು ವಾಪಸ್ ಬಂದ್ವಿ. ಸ್ವಲ್ಪ ದಿನಕ್ಕೇ ಬೆಳಗಿನ ಜಾವ 4:30 ನನಗೊಂದು ಮೆಸೇಜ್ ಬಂತು. ನಾನು ಸಾಮಾನ್ಯ ಅಷ್ಟೊತ್ತಲ್ಲೆಲ್ಲ ಯಾರು ಇದು ಮಾಡಲ್ಲ, ಅವತ್ತು ಯಾಕೋ ನಾನು ಎದ್ದಿದ್ದೆ, ಏನೋ ಗೊತ್ತಿಲ್ಲ ನನಗೆ, ಏನು ಮೆಸೇಜ್ ಬಂತಲ್ಲ ಅಂತ ಫೋನ್ ಕೈಗೆ ತಗೊಂಡೆ. ಎಂಥ ಕೆಟ್ಟ ಸುದ್ದಿನ ನನ್ನೊಬ್ಬ ಪತ್ರಕರ್ತ ಗೆಳೆಯ ಮೆಸೇಜ್ ಮಾಡಿದ್ದ. ಇವನೇನು ಹುಚ್ಚ, ಯಾಕೆ ಇವನು ಹಿಂಗೆ ಮಾಡಿದನಲ್ಲ ಇವತ್ತು ಅಂತ ಅಂದ್ಕೊಂಡೆ. ಆಮೇಲೆ ಎದ್ದಾಳಕ್ಕೆ ಆಗಿಲ್ಲ. ಆಮೇಲೆ ಎದ್ದು ಇನ್ನೊಬ್ರಿಗೆ ಫೋನ್ ಮಾಡಿದೆ. ಅವ್ರು ಅವಾಗ ಹೇಳಿದ್ರು ನನಗೆ, ನಾನು ಒಂದೇ ಒಂದು ಕ್ಷಣ ಟಿ ವಿಲಿ ಇಡೀ ದಿನ ತೋರಿಸಿದ್ರು, ಅದನ್ನು ನಾನು ನೋಡಲಿಲ್ಲ ಮಾಡಲಿಲ್ಲ. ನನಗೆ ಇವತ್ತು ಅವ್ರು ನಮ್ಮ ಜೊತೆ ಇದ್ದಾರೆ ಇದ್ದಾರೆ ಇದ್ದಾರೆ, ಎಲ್ಲೂ ಹೋಗಿಲ್ಲ. ನಮ್ಮ ಕರ್ನಾಟಕ ಇವತ್ತಿನ ಪರಿಸ್ಥಿತಿನಲ್ಲಿ ಎದುರಿಸಿರೋ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿ ಪ್ರತಿಯೊಬ್ಬ ಕನ್ನಡ ಜನತೆಯ ಮನಸ್ಸಿನಲ್ಲಿ ಸುಖ ಶಾಂತಿ ನೆಮ್ಮದಿ ಪ್ರತಿಯೊಂದು ಸಿಗುವ ಆಗಬೇಕು. ಅವ್ರ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು. ಆದಷ್ಟು ಬೇಗ ಆಗಿ ಒಂದು ಸಂತೋಷವಾದ ವಾತಾವರಣ ಈ ಹಬ್ಬದ ಮೂಲಕ ಎಲ್ರಿಗೂ ಸಿಕ್ಕಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹಾರೈಸಿ ದೇವರ ನಿಮ್ಮೆಲ್ಲರಿಗೂ